ಚಾಮುಂಡೇಶ್ವರಿ ಕ್ಷೇತ್ರ ಅಂತಂದರೆ ಒಂದು ರೀತಿ ಮದಗಜಗಳ ಕಾದಾಟದ ಥರ ಇರುವ ಕ್ಷೇತ್ರ. ಕಳೆದ ಸಲ ಏನಾಗಿತ್ತು ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ವ್ಯಕ್ತಿ ಎಷ್ಟೇ ದೊಡ್ಡವರಾಗಿದ್ದರು, ಎಷ್ಟೇ ದೊಡ್ಡ ಮಾಸ್ ಲೀಡರ್ಶಿಪ್ ಇದ್ದರು, ಎಷ್ಟೇ ಓಟ್ಗಳನ್ನು ಪುಲ್ ಮಾಡಬಹುದು ಅಂತಿದ್ರು ಕೂಡ ಜನ ಒಂದ್ಸಲ ಡಿಸೈಡ್ ಮಾಡಿದ್ರೆ ಏನು ಬೇಕಾದರೂ ಆಗಿಬಿಡಬಹುದು ಅನ್ನೋದಕ್ಕೆ ಚಾಮುಂಡೇಶ್ವರಿ ಬಹಳ ದೊಡ್ಡ ಸಾಕ್ಷಿ. ಸೊ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದ ರಿಸಲ್ಟ್ ಗಮನಿಸಿ ಬಿಡೋಣ. ಪವರ್ ಟಿ ವಿಗೆ ಆ್ಯಸ್ ಯೂಶುವಲ್ ಎಂದಿನಂತೆ ಸಿಕ್ಕಾಪಟ್ಟೆ ಕರೆಗಳು ಬಂದಿದ್ದಾವೆ. ಹಾಗಾದರೆ ಯಾರು ಟ್ರೆಂಡಿಂಗ್ನಲ್ಲಿದ್ದಾರೆ, ಪಕ್ಷಗಳ ಬಲ ಹೆಂಗಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ? ಮೈಸೂರು ಜಿಲ್ಲೆಯ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಚಾಮುಂಡೇಶ್ವರಿ, ಕರ್ನಾಟಕದ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಚಾಮುಂಡೇಶ್ವರಿ. ಮದಗಜಗಳ ಹೋರಾಟ ಅಂತ ನಾನು ಹೇಳದ್ನಲ್ಲ, ಅದೆಲ್ಲವನ್ನು ನೋಡಿರುವ ಕ್ಷೇತ್ರ. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದು ಸೊ 10,666 ಟೋಟಲ್ ಕರೆಗಳು ನಮಗೆ ಬಂದವು. 9,884 ಗಂಡಸರು, 782 ಹೆಣ್ಮಕ್ಕಳು ಓಟ್ ಹಾಕಿದ್ರು. ಬೇರೆ ಬೇರೆ ಅಭ್ಯರ್ಥಿಗಳಿಗೆ ದಾಖಲಾಗಿರುವ ಒಟ್ಟು ಮತಗಳ ಸಂಖ್ಯೆ 250. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದ ಒಟ್ಟು ಮತಗಳು 592. ಗಂಡಸರು 520 ಜನ ಓಟ್ ಹಾಕಿದ್ರು, ಹೆಣ್ಮಕ್ಕಳು 72 ಜನ ಓಟ್ ಹಾಕಿದ್ದಾರೆ. ವೆರಿ 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 ಲೆಸ್. ಜೆಡಿಎಸ್ಗೆ ಬಂದಿರುವ ಓಟ್ಗಳ ಸಂಖ್ಯೆ 3,520. ಪುರುಷರು 3,298 ಜನ ಓಟ್ ಹಾಕಿದ್ದಾರೆ, ಹೆಣ್ಮಕ್ಕಳು 222 ಜನ ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ ಇಸ್ ಲೀಡಿಂಗ್ ವಿತ್ ಅ ಮ್ಯಾಸಿವ್ ನಂಬರ್ ಆಫ್ 6,304. ಪುರುಷರು 5,842 ಜನ, 462 ಜನ ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ. ಸೊ ಇನ್ ಟೋಟಲ್ 10,666 ಮತಗಳು ಕಾಂಗ್ರೆಸ್ನ ಪರ ಶೇಕಡ 59% ಮತಗಳು ದಾಖಲಾಗಿದ್ದಾವೆ. ಭಾರತೀಯ ಜನತಾ ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ತನ್ನ ವರ್ಚಸ್ಸನ್ನು ಹೊಂದಿಲ್ಲ ಅನ್ನೋದಕ್ಕೆ ಬಹಳ ದೊಡ್ಡ ಸಾಕ್ಷಿ. ಜೆ ಡಿ ಎಸ್ 33%ನಷ್ಟು ಓಟ್ಗಳನ್ನು ಪಡೆದುಕೊಂಡಿದೆ. ಇತರೆ ಅಭ್ಯರ್ಥಿಗಳು ಶೇಕಡ 2%ರಷ್ಟು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಜೆ ಡಿ ಎಸ್ ವಿರುದ್ಧ 2,784 ಮತಗಳ ಅಂತರದಿಂದ ಕಾಂಗ್ರೆಸ್ ಲೀಡಿಂಗ್ನಲ್ಲಿದೆ. ಬಹಳ ಇಂಟ್ರೆಸ್ಟಿಂಗ್ ಇದು. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ವಿರುದ್ಧ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದ ಮುನ್ನಡೆ ಸಿಕ್ಕಿದೆ ಅಂತ ನಮಗನ್ನಿಸ್ತಾ ಇದೆ. ಹಾಗಾದರೆ ಕಳೆದ ಸಲ ಆಗಿದ್ದಕ್ಕಿಂತ ಉಲ್ಟಾಗ್ಬಿಡುತ್ತಾ ಈ ಸಲ ಏನು ಕತೆ? ಜಿ ಟಿ ದೇವೇಗೌಡರಿಗೆ ಶಾಕ ಏನು ಕತೆ? ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಂದ್ರು, ಆಮೇಲೆ ಇಲ್ಲ ನಾನು ಜೆ ಡಿ ಎಸ್ನಲ್ಲೇ ಉಳ್ಕೊಳ್ತೀನಿ ಅಂತಂದ್ರು, ಇಲ್ಲ ನನ್ನ ಮಗನಿಗೂ ಟಿಕೆಟ್ ಕೊಡಬೇಕು ಅಂತಂದ್ರು. ಸೊ ಚಾಮುಂಡೇಶ್ವರಿಯಿಂದ ನನಗೆ, ನನ್ನ ಮಗನಿಗೆ ಬೇರೆ ಕಡೆಯಿಂದ ಅನ್ನೋದು ಜೆ ಡಿ ಎಸ್ನಲ್ಲಿ ಕನ್ಫರ್ಮ್ ಮಾಡಿಕೊಂಡ್ರು. ಇದೆಲ್ಲ ಮತದಾರ ಪ್ರಭುಗಳಿಗೆ ಒಂದು ಸ್ವಲ್ಪ ಏನಾದರೂ ಸಿಟ್ಕಿಟ್ ತರಿಸಿದೆಯಾ? ಏನು ಕತೆ? ಇದು ಭಾಳ ದೊಡ್ಡ ಪ್ರಶ್ನೆ. ಇಲ್ಲ ಸರ್, ಇವ್ರು ಜೆ ಡಿ ಎಸ್ನ ಪರವಾಗಿ ನಿಂತ್ಕೊಳ್ಳಲ್ಲ ಸರ್ ಇವರು ಅನ್ನೋ ಥರದಲ್ಲಿದ್ದಾರಾ? ಅದು ಒಂದು ಪ್ರಶ್ನೆ. ಚಾಮುಂಡೇಶ್ವರಿಯಲ್ಲಿ ಕಾಂಗ್ರೆಸ್ನಿಂದ ರಾಕೇಶ್ ಪಾಪಣ್ಣ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮರಿಗೌಡರ ನಡುವೆ ಪೈಪೋಟಿ ಇದೆ. ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸಿದ್ದು ಸೋಲಿಗೆ ಕಾರಣರಾಗಿದ್ದಂಥ ಮರಿಗೌಡರ ವಿರುದ್ಧ ಆಕ್ರೋಶ ಇದೆ. ಚಾಮುಂಡೇಶ್ವರಿಯಲ್ಲಿ ಸಿದ್ದು ಸೋಲಿನ ನಂತರದಲ್ಲಿ ಮರಿಗೌಡರು ತಲೆನೇ ಹಾಕಿಲ್ಲ. ಆದರೆ ರಾಕೇಶ್ ಪಾಪಣ್ಣ ಕ್ಷೇತ್ರದಲ್ಲಿ ಸಂಘಟನೆ ಮಾಡುವ ಮುಖಾಂತರ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ನಮಗೆ ಬಂದ ಕರೆಗಳಲ್ಲಿ ಸಹ ರಾಕೇಶ್ ಪಾಪಣ್ಣ ಅವರಿಗೆ ನಮ್ಮ ಓಟು, ರಾಕೇಶ್ ಪಾಪಣ್ಣ ಅವರಿಗೆ ನಮ್ಮದು ಓಟು ಅಂತ ಹೇಳಿದ್ದನ್ನು ನಾವು ನೀವು ಗಮನಿಸಿದ್ದೇವೆ. ಇವೆಲ್ಲದರ ನಡುವೆ ಜಿ ಟಿ ದೇವೇಗೌಡರ ದ್ವಂದ್ವ ನಿಲುವೇ ಕಾಂಗ್ರೆಸ್ಗೆ ವರದಾನ ಆಯ್ತಾ? ಇದೇ ಪ್ರಶ್ನೆ. ಜಿ ಟಿ ದೇವೇಗೌಡರ ಜೊತೆಗೆ ಹಲವು ಸ್ಥಳೀಯ ನಾಯಕರಿದ್ದರು, ಅವರೆಲ್ಲ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ರು. ಈ ಕಾರಣಗಳಿಂದ ಜಿ ಟಿ ಡಿ ಬದಲು ಕಾಂಗ್ರೆಸ್ಗೆ ಏನಾದರೂ ಜೈ ಅಂತಾರ ಮತದಾರ ಪ್ರಭು? ಓ, ಇದು ಭಾಳ 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 ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ರಾಕೇಶ್ ಪಾಪಣ್ಣ ಅವರಿಗೆ ಟಿಕೆಟ್ ಕೊಡಲೇಬೇಕು ಕಾಂಗ್ರೆಸ್ನಿಂದ ಅಂತ ಭಾಳ ದೊಡ್ಡ ಮಟ್ಟದ ಒತ್ತಾಯ ಕೇಳಿಬಂದಿದೆ. ಪರ್ಸೆಂಟೇಜ್ ಗಮನಿಸಿಬಿಡೋಣ, ಸ್ಟ್ರೈಕ್ ರೇಟ್ ಗಮನಿಸಿಬಿಡೋಣ. 6% ಬಿ ಜೆ ಪಿ, 59% ಕಾಂಗ್ರೆಸ್, 33% ಜೆ ಡಿ ಎಸ್, ಇತರರು 2%. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.